ಕೆಂಪೇಗೌಡರ ಕುಲಬಾಂಧವರಿಗೆ ಮೊಟ್ಟ ಮೊದಲ ಬಾರಿಗೆ ತಮ್ಮೆಲ್ಲರಿಗೂ ಶುಭಾಶಯ ತಿಳಿಸುತ್ತಾ 514ನೇ ನಮ್ಮ ಕೆಂಪೇಗೌಡ ಜಯಂತಿಯನ್ನು ಒಂದು ಪ್ರೋಟೋಕಾಲ್ ಪ್ರಕಾರವಾಗಿ ಇವತ್ತಿನ ಎಲ್ಲ ತಾಲೂಕಿನಾದ್ಯಂತ ಯಾವ ತಾಲೂಕಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ ಇವತ್ತು ನಮ್ಮ ತಾಲೂಕಲ್ಲಿ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲೂ ಎಲ್ಲ ಶಾಲೆಗಳಲ್ಲೂ ಎಲ್ಲ ಪಂಚಾಯಿತಿ ಆಫೀಸ್ಗಳಲ್ಲೂ ಎಲ್ಲ ನಮ್ಮ ಆಡಳಿತ ಇಲಾಖಾವಾರಗಳಲ್ಲೂ ಇವತ್ತು ಆಚರಣೆ ಮಾಡಿ ಎಲ್ಲ ಫೋಟೋಸ್ ನನಗೆ ಕಳಿಸ್ಕೊಡ್ತಾವ್ರೆ ಇಂದ ಹಿಸ್ಟ್ರಿ ಆಫ್ ದ ಮುಳಬಾಗಲು ತಾಲೂಕು ಮೊಟ್ಟ ಮೊದಲ ಬಾರಿಗೆ ಈ ಕಾರ್ಯಕ್ರಮನ ಹಮ್ಮಿಕೊಂಡು ಇವತ್ತು ನನಗೆ ಎರಡನೇ ದಿವಸ ಇದು ಜ್ಞಾಪಕ ಇಟ್ಕೊಳ್ಳೋ ದಿವಸ ಒಂದು ನನ್ನ ಎಸ್ಎಲ್ಸಿ ದಲ್ಲಿ ಎಕ್ಸಾಮ್ ಟೈಮಲ್ಲಿ ಮಣ್ಣಿನ ದೋಣಿ ಬಂದಿತ್ತು ಮೂವಿ ಆ ಮೂವಿ ನೋಡಬೇಕಾದ್ರೆ ಜಂಪ್ ಆಗಿದ್ದೆ ಆಸ್ಟ್ಲಿಂದ ಸೆಕೆಂಡ್ ಟೈಮ್ ಇವತ್ತು 4 ಗಂಟೆ ರಾತ್ರಿಗೆ ಕ್ಯಾಂಪಿಂದ ಜಂಪ್ ಆಗಿ ಬಂದಿದ್ದೀನಿ ಮಣ್ಣಿನ ಮಗ ನೋಡಕ್ಕೆ ವಯಸ್ಸು ಈ ಮಣ್ಣಿನ ಮಗ ನೋಡಕ್ ಬಂದಿದ್ದೀನಿ ನನಗೊಂದು ಗಿಲ್ಟಿ ಫೀಲ್ ಇತ್ತು ನಾನು ಶಾಸಕನಾದ್ಮೇಲೆ ಫಸ್ಟ್ ಪ್ರೋಗ್ರಾಮ್ ಅಲ್ಲಪ್ಪ ಏನ್ ಮಾಡ್ತಾರಪ್ಪ ಇದು ಅಂತ ಹೋದ್ರೆ ಅಲ್ಲಿ ಬಾಧೆ ಹೋಗದೆ ಇದ್ರೆ ನಿಮ್ಮಲ್ಲಿ ಬಾಧೆ ಸೊ ಈ ಕಾರ್ಯಕ್ರಮಕ್ಕೆ ಬರಲೇಬೇಕಂತ ಅಂದ್ಬಿಟ್ಟು ಬಂದಿದ್ದೀನಿ ನನ್ನ ರೂಮಲ್ಲಿ ಫ್ಯಾನ್ ಓಡ್ತಾನೆ ಇದೆ ಇನ್ನು ಲೈಟ್ಸ್ ಇದೆ ಕೀ ನನ್ನ ಜೋಬಲ್ಲಿ ಇದೆ 2 ಗಂಟೆ ಮತ್ತೆ ಜಾಯ್ನ್ ಆಗ್ಬಿಡ್ಬೇಕು ಸೊ ಯಾಕಂದ್ರೆ ತುಂಬ 3 ದಿವಸಗಳ ಕಾಲ ಶಿಬಿರ ನಡೀತಾ ಇದೆ ಇವತ್ತು ಮೊನ್ನೆ ಡಿ ಕೆ ಶಿವಕುಮಾರ್ ಜೊತೆ 2 ಗಂಟೆಗೆ ಸಂವಾದ ಇದೆ ಸಂವಾದ ಅಂದರೆ ಬಟ್ ಅಂತ ಇದೆ ಸಂವಾದ ಅಲ್ಲ ಬಹುಶಃ ಶಾಸಕನಾದ್ಮೇಲೆ ನಾಯಕನಾಗಬೇಕಾದ್ರೆ ಏನು ಮಾಡ್ಬೇಕು ಅನ್ನೋದು 4 ದಿವಸ ಮೊಟ್ಟ ಮೊದಲ ಬಾರಿ ಟ್ರೈನಿಂಗ್ ಕೊಡ್ತಾವ್ರೆ ತುಂಬ ಅದ್ಭುತವಾಗಿದೆ ಬಹುಶಃ ಎಷ್ಟೇ ಕೋಟಿ ಕೊಟ್ಟರು ಕೂಡ ಆ ಟ್ರೈನಿಂಗ್ ಸಿಗುವುದಿಲ್ಲ ಬಹುಶಃ ನುರಿತ ನಮ್ಮ ಯಡಿಯೂರಪ್ಪ ಮಗ ಕೂಡ ವಿಜೇಂದ್ರ ಕೂಡ 71 ಜನ ಕೂಡ ಕೆ ಎಚ್ ಮುನಿಯಪ್ಪ ಬಿಟ್ಟು 70 ಜನ ಕೂಡ ಅಲ್ಲೇ ಇದ್ದೀವಿ 7 ಜನ ಮಾತ್ರ ಜಂಪಾಗಿ ಬಂದಿದ್ದೀವಿ ಯಾಕೆಂದ್ರೆ ಪಾಪ ನಮ್ಮ ವಿಜಯ್ ನಮ್ಮ ಸ್ವರೂಪ್ ಅಧ್ಯಕ್ಷ ಇವತ್ತು ಕರ್ನಾಟಕ ರಾಜ್ಯದ ಆಸನದ ಅಧ್ಯಕ್ಷ ಅವನು ಹೋಗಲೇಬೇಕಿತ್ತು ಸೊ ಅವನ ಹೆಸರು 4 ಗಂಟೆ ಎಲ್ಲ ಜಂಪಾಗ್ಬಿಟ್ವಿ ಸೊ ಅದು 2 ಗಂಟೆ ಮತ್ತೆ ಹೋಗ್ಬೇಕಾಗುತ್ತೆ ಇದು ನನ್ನ ನಾಡಪ್ಪ ನನ್ನ ತಾಲೂಕಪ್ಪ ನನ್ನ ತಾಲೂಕಲ್ಲಿ ಬಂದು ನಾನು ಶಾಸಕ ಫಸ್ಟ್ ಹಬ್ಬ ನಡೀತಾ ಇದೆ ಇದಕ್ಕೆ ಅಟೆಂಡ್ ಆಗ್ಲೇಬೇಕಂತ ನಾನು ಸಬ್ಜೆಕ್ಟ್ನ ಡಿಬೇಟ್ ಮಾಡಿ ಇಲ್ಲಿ ಬಂದಿದ್ದೀನಿ ಸೊ ನನ್ನೊಂದೇ ಸ್ನೇಹಿತರು ತಮ್ಮ ಹತ್ರ ಹೇಳಿದ್ದು ಇವತ್ತು ನಾವು ಹಬ್ಬಗಳ ಯಾವ ರೀತಿ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕೆಲವು ಹಬ್ಬಗಳು ಕೂಡ ನಾನು ನೋಡಿದ್ದೀನಿ ಯಾಕೆಂತಂದ್ರೆ ಬರ್ತಾ 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 ಅದು ಏನಾಗ್ತಿದೆ ಅಂದ್ರೆ ನಾನು ನನ್ನ ಮನೆ ಸಿದ್ದರಾಮಯ್ಯವ್ರ ಒಂದು ಪ್ರಶ್ನೆ ಕೇಳಿದೆ ನಾನು ಸಾಹೇಬ್ರೆ 8ನೇ ತಾರೀಕು 9ನೇ ತಾರೀಕಿಂದ ನಾನು ಹೇಳ್ತಾ ಇದ್ರು ಹೋಗ್ತಾ ಹೋಗ್ತಾ ಜಾತಿ ಕಮ್ಮಿ ಆಗುತ್ತೆ ಅಂತ ಹೌದಾ ಅಂತ ಕೇಳಿದೆ ಬಟ್ ಹೋಗ್ತಾ 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 ಜಾತಿ ಸಂಖ್ಯೆ ಜಾಸ್ತಿ ಆಗ್ತಿದೆ ರಾಜಕಾರಣ ಹಿಂಗೆ ಏನು ಕೇಳಿದೆ ನಾನು ನನ್ನ ಅವ್ರಿಗೆ ಪ್ರಶ್ನೆ ಕೇಳಿ ಒಬ್ಬೊಬ್ಬರನ್ನ ಪ್ರಶ್ನೆ ಕೇಳ್ಬೇಕಂತ ಕೇಳಿದೆ ಸೊ ಹಾಗೇನಾಗುತ್ತೆ ಅಂದ್ರೆ ಕೆಲವ ಏನು ಕೆಲವು ಜಾತಿಯವರು ಅವರಿಗೆ ಸಂಬಂಧಪಟ್ಟಂತ ಮಾತ್ರ ಆ ಜಾತಿಗೆ ಎಲ್ಲಿ ಅನುಕೂಲ ಆಗುತ್ತೆ ಅವ್ರು ಮಾತ್ರ ಕರ್ಕೊಳ್ಳೋದು ಇದೇನಾಗುತ್ತೆ ಅಂದ್ರೆ ಈ ನಮ್ದಲ್ಲ ಈ ಇರುದಲ್ಲ ಕೆಲವೆಲ್ಲ ಹೇಳ್ತಿರೋದು ನಾಡು ಅಂತ ಬಂದಾಗ ಕುಟುಂಬ ಅಂತ ಬಂದಾಗ ಜಾತಿ ಅಂತ ಬಂದಾಗ ನಮ್ಗೆಲ್ಲರೂ ಬೇಕು ಇವತ್ತು ನಾನು ಗೆಲ್ಲ ತನಕ ಒಂಥರ ಇದ್ದೆ ಗೆದ್ದಾದ್ಮೇಲೆ ನನ್ಗೆ ಎಲ್ಲರೂ ಬೇಕು ಅನ್ನೋ ಇದ್ರಲ್ಲಿ ನಡ್ತಾ ಇದ್ದೆ ನಾನು ಬಂದು JDS ಶಾಸಕ ಅಲ್ಲ ನಾನು ನಾನೊಬ್ಬ ಮುಳುಬಾಗಿಲು ಶಾಸಕ ನಾನು ಹೌಸ್ ಆಫ್ ದಿ ಮೆಂಬರ್ ಇವತ್ತು ನಾನು ಶೂನ್ಯ ವೇಳೆದಲ್ಲಿ ಏನು ಮಾತಾಡಬೇಕು ಗಮನವನ್ನು ಹೇಗೆ ಸೆಳಬೇಕು ನನ್ನ ಸಬ್ಜೆಕ್ಟ್ ಮಾತಾಡಿದೆ ನಾನು ಬಹುಶಃ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಎತ್ತಿ ಹಿಡಲಿಕ್ಕೆ ನಮ್ಮ ಸಮಸ್ಯೆಗಳನ್ನ ನಾನು ಅಲ್ಲಿ ಮಾತಾಡಲಿಕ್ಕೆ 3ನೇ ತಾರೀಕಿಂದ 15 ದಿವಸ ಅವಕಾಶ ಇದೆ ಇವತ್ತು ಶಾಸಕರಾಗಿ ನೀವು ಮಾಡಿದಿರಿ ನಾಯಕರಾಗೋದು ನನ್ನ ಧರ್ಮ ಅದು ನನ್ನ ಇದ್ರ ಮೇಲೆ ಇದಾಗುತ್ತೆ ಸೊ ಅದರಿಂದ ಮುಂಬರುವ ದಿನಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಒಂದು ಹಬ್ಬವನ್ನು ಇಡೀ ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡಬೇಕಂತ ನಾವೇನು ತೀರ್ಮಾನ ಮಾಡಿದ್ದೀವಿ ಆದಷ್ಟು ಬೇಗ ನಿಮ್ಮ ಆಡಳಿತ ಮಂಡಳಿ ಕೂತ್ಕೊಂಡು ಡೇಟ್ ಫಿಕ್ಸ್ ಮಾಡ್ಕೊಂಡು ಸ್ವಾಮೀಜಿ ಡೇಟ್ ತಗೊಂಡು ಒಂದು ಅರ್ಥಗರ್ಭಿತವಾಗಿ ಇವತ್ತು ಬೇರೆ ಒಂದು ಮಾರ್ಕವಾಗ್ದಂಗೆ ನಮ್ಮ ಆಚರಣೆ ಮಾರ್ಕವಾದಂಗೆ ಒಂದು ಅರ್ಥಗರ್ಭ ಇನ್ನೊಬ್ಬರಿಗೆ ಎಕ್ಸಾಂಪಲ್ ಆಗೋ ತರವಾಗಿ ಸೊ ನಾವು ಇನ್ನೊಬ್ಬರಿಗೆ ಹುಟ್ಟಬೇಕು ನಾವು ಹಿಂಗೆ ಮಾಡ್ಬೇಕಂತ ಬೇರೆಯವ್ರಿಗೆ ಹುಟ್ಟಬೇಕು ನಾವು ಕೂಡ ಚೆನ್ನಾಗಿ ಮಾಡ್ಬೇಕನ್ನೋ ಇದನ್ನ ಮಾಡ್ಬೇಕಂತ ಹೇಳ್ತಾ ನಾನಿವತ್ತು ಅಭಿವೃದ್ಧಿ ವಿಚಾರದಲ್ಲಿ ನಾನು ರಾಜಕಾರಣ ಮಾಡೋದಿಲ್ಲ ಬಹುತ ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಮಾಡ್ಬೇಕಂತ ಬಂದಾಗ ಇದು ನನ್ನ ಕೊನೆ ಲಕ್ಷಣ ಆಗುತ್ತಿಲ್ಲ ನಾನು ಇವತ್ತು ಮಾತು ಕೊಡ್ತಾ ಇದ್ದೀನಿ ನನಗೆ ಸರ್ವಜನಾಂಗಿ ಶಾಂತಿ ತೋಟ ನನಗೆ ಎಲ್ಲರೂ ಬೇಕು ನನ್ನ ತಾಲೂಕು ಮುಖ್ಯ ನನ್ನ ಎಲ್ಲ ಅಧಿಕಾರಿಗಳು ಒಂದು ಮಾತು ಹೇಳ್ತಾ ಇರ್ತೀನಿ ದಯವಿಟ್ಟು ಒಂದು ಕುಟುಂಬದಲ್ಲಿ ಯಾರಾದರೂ ತಪ್ಪು ಮಾಡಿ ಇಡೀ ಕುಟುಂಬ ಕೆಟ್ಟಸ ಬರುತ್ತೆ ಇಡೀ ನಮ್ಮ ಇಲಾಖಾವಾರ ಏನಾದರೂ ತಪ್ಪು ಮಾಡ್ರೆ ಅದು ಕೆಟ್ಟ ಸಾರ್ ಬರುತ್ತೆ ನನಗೆ ಬರುತ್ತೆ ದಯವಿಟ್ಟು ನಾವು ಒಗ್ಗಟ್ಟಾಗಿರೋಣ ಈಗ ಇದು ಸ್ಟಾರ್ಟ್ ಆಗಿದೆ ಏನಂತಂದ್ರೆ ಈ ವರ್ಗಾವಣೆ ಸ್ಟಾರ್ಟ್ ಆಗಿದೆ ಇದು ಹೆಂಗೆ ಅಂತಂದ್ರೆ ಈಗಾಗಲೇ ರಾಜಕಾರಣ ಸ್ಟಾರ್ಟ್ ಮಾಡೋದು ಹೆಂಗೆ ಅಂತಂದ್ರೆ ಏ ವಾನ್ ಪಕ್ಕಿ ಊರಿಗೆ ಹೋಗ್ಕೊಡ್ದಂಟ ವಾನ್ ಯಶಪ್ತ ಗಂಟ ಯಾವ ಎಲಕೊಚ್ಚಿನ ಕೂಡ ವಾಡ್ ತೋಡೇ ತೋಡಲ್ಲ
ಟೆಂಟೇಶನ್ ಇಲ್ಲ. ಯಾರೇ ಅಧಿಕಾರಿ ಬಂದು ನನ್ನ ಕೆಳಗಡೆ ಕೆಲಸ ಮಾಡಲೇಬೇಕು. ನಾನು ಯಾರಿಗೂ ಲೆಟರ್ ಕೊಡೋದಿಲ್ಲ, ತರೋದಿಲ್ಲ. ಯಾವುದೇ ಆಡಳಿತ ವರ್ಗ ಬಂದರು, ಯಾವ ಇಲಾಖೆ ಬಂದರೆ ಕೂಡ ಕೆಳಗಡೆ ಕೆಲಸ ಮಾಡಬೇಕು, ನನ್ನ ಜೊತೆ ಕೂಡಿ ಮಾಡಲೇಬೇಕು. ಸೊ ಅದನ್ನು ಬಿಟ್ಬಿಟ್ಟು ರಾಜಕಾರಣ ಮಾಡೋದು ತುಂಬ ತಪ್ಪಾಗುತ್ತೆ. ಯಾಕಂದ್ರೆ ವರ್ಗಾವಣೆ ಬಂದವರು, ಅಧಿಕಾರಿ ಬಂದರು, ಅವ್ರ ಕೆಲಸ ಅವ್ರು ಮಾಡಬೇಕು. ಯಾರು ಬಂದು ಟೆಂಟ್ ಹಾಕೊಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ, ಅವ್ರ ಕೆಲಸ ಮಾಡಬೇಕು. ಕೆಲಸ ಬಿಟ್ಟು ಇಲ್ಲಿಗೆ ಮಾಡೋದು ಯಾರು ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ಸೊ ದಯವಿಟ್ಟು ಮುಂಬರುವ ಮುಳಬಾಗಲು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ 5 ವರ್ಷ ನಿಮ್ಮೇನು ನಂಬಿಕೆ ಇಟ್ಟು ನನಗೆ ಕೊಟ್ಟಿದ್ದೀರಿ. ನಾನೊಬ್ಬ ಜೆ ಡಿ ಎಸ್ ಶಾಸಕ ಅಲ್ಲ, ನಾನು ಹೋಗಿರ್ತಕ್ಕಂಥ ಬಸ್ ಜೆ ಡಿ ಎಸ್ ಅಷ್ಟೇ, ಹೌದಲ್ವಾ? ನಾನು ಹೌಸ್ ಆಫ್ ದಿ ಮೆಂಬರ್. ನಾನು ಇವತ್ತು 224 ನಾನೊಬ್ಬ ಮೆಂಬರ್. ಸೊ ಅದರಿಂದ ನನ್ನ ತಾಲೂಕಿನ ಅಭಿವೃದ್ಧಿಗೋಸ್ಕರ ನನ್ನ ಕೆಲಸ ಮಾಡಲಿಕ್ಕೆ ನಾನು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಬಂದಿರತಕ್ಕಂಥ ಯಾವ ಒಂದು ಪ್ರಾಬ್ಲಮ್ ಕೂಡ ಇಟ್ಕೊಂಡಿಲ್ಲ, ಸಾಲ್ವೇಷನ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಎಲ್ಲಾ ಸಿಬ್ಬಂದಿ ವರ್ಗಕ್ಕೆ, ನನ್ನ ಇಲಾಖೆವರೆಗೆ, ನನ್ನ ಟೀಮ್ ಒಂದೇ ಹೇಳುತ್ತೆ, ದಯವಿಟ್ಟು ಯಾರು ಮದುವೆ ರಾಜಕಾರಣ ಮಾಡಕ್ ಹೋಗ್ಬೇಡಿ. ನಮ್ಗೆಲ್ಲ ಬೇಕು, ನಮ್ಗೆಲ್ಲ ಜಾತಿಯವರು ಬೇಕು, ನಮ್ಗೆಲ್ಲ ಪಕ್ಷದವರು ಬೇಕು. ಸೊ ಅಂತ ಹೇಳ್ತಾ ಮುಳಬಾಗಲು ಕ್ಷೇತ್ರ ಮುಂದಿನ ಮಾತಲ್ಲ ಅಭಿವೃದ್ಧಿಯಲ್ಲಿ ತೋರುತ್ತೀವಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಯಾವುದೇ ಪಕ್ಷದಲ್ಲಿ ನನಗೆ ಸಲಹೆ ಕೊಡಿ, ನಾನು ಸಲಹೆ ತಗೊಂತೀನಿ. ನನಗೆ ಇನ್ನೂ 40 ವರ್ಷ. ನಿಮ್ಮ ಸಲಹೆಗಳನ್ನ ತಗೊಂಡಿರೋ ದೂರ ನಾನು ಹೋಗಿಲ್ಲ ರಾಜಕಾರಣದಲ್ಲಿ. ಇನ್ನು ರಾಜಕಾರಣ ಬಂತ, ರಾಜಕಾರಣ ಬೇಡ ನನಗೆ. ನಿಮ್ಮ ಸಲಹೆಗಳನ್ನ ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ರೆ ಇವನು ರಾಜಕಾರಣ ಮಾಡ್ತಾನೆ ಅಂತ ತಕ್ಕ. ಸೊ ಅದು ಬಿಟ್ಟು ಸೊ ದಯವಿಟ್ಟು ಒಳ್ಳೇದಕ್ಕೆ ಒಳ್ಳೆ ಕಾಲಕ್ಕೆ ಅವಕಾಶ ಕೊಡೋಣ ಅಂತ ಹೇಳ್ತಾ ಇವತ್ತಿನ ಅರ್ಥಗರ್ಭಿತವಾದ ಕಾರ್ಯಕ್ರಮವನ್ನ ತುಂಬಾ ಅದ್ದೂರಿಯಾಗಿ ಮಾಡಿರ್ತಕ್ಕಂಥ ನಮ್ಮ ರಾಷ್ಟ್ರೀಯ ಹಬ್ಬದ ಅಧ್ಯಕ್ಷರಾಗಿರ್ತಕ್ಕಂಥ ಅಹಿಂದರ್ಗೆ ಥ್ಯಾಂಕ್ಸ್ ಹೇಳ್ತಾ, ಸೊ ಈ ಒಂದು ಕಾರ್ಯಕ್ರಮ ಆಯೋಜಕರಾಗಿರ್ತಕ್ಕಂಥ ನಮ್ಮ ಇವ ಸಾಹೇಬರಿಗೆ ಥ್ಯಾಂಕ್ಸ್ ಹೇಳ್ತಾ, ಎಲ್ಲಾ ಇಲಾಖೆಗಳಲ್ಲೂ ತುಂಬಾ ಅದ್ದೂರಿಯ ಮಾಡ್ತಾರೆ, ಫೋಟೋಸ್ ಹಾಕ್ತಿದ್ದಾರೆ, ತುಂಬಾ ಖುಷಿ ಆಯ್ತು. ಇದೇ ರೀತಿ ಅಭಿವೃದ್ಧಿಗೋಸ್ಕರ ಮಾಡೋಣ ಅಂತ ಹೇಳ್ತಾ ಮುಂಬರುವ ನಿಮ್ಮ ಡೇಟ್ಗೋಸ್ಕರ ಕೂಡ ನಾವು ವೈಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಡೇಟ್ನ ಅಲರ್ಟ್ ಮಾಡ್ಕೊಡಿ. ಸ್ವಾಮೀಜಿನ ನಾನು ನನ್ನೆ ಬಂದಿದ್ರು ಮಾತಾಡಿದೆ, ಸ್ವಾಮೀಜಿನ ಮಾತಾಡಿದೆ. ಸೊ ಡೇಟು ರೆಡಿ ಇದೆ, ಬಟ್ ಸ್ವಾಮಿ ಆಷಾಢ ಬೇಡ ಅಂತಂದ್ರೆ, ಆಷಾಢ ಇದೆ ಬೇಡ. ಸೊ ಅದ್ರ ಡೇಟ್ ಆದ್ಮೇಲೆ ಕೊಡಿ ಅಂತಾರೆ, ಖಂಡಿತವಾಗ್ಲೂ ದೊಡ್ಡ ಮಾಡೋಣ ಅಂತ ಹೇಳಿದ್ರು. ಸೊ ಅದರಿಂದ ಮುಂಬರುವ ನಾಡು ನಮ್ಮ ಕೆಂಪೇಗೌಡರ ಹಬ್ಬವನ್ನ ಏನು ನೀವು ಸ್ಟ್ಯಾಚ್ಯು ಮುಖಾಂತರವಾಗಿ ಮಾಡ್ಬೇಕು ಅನ್ಕೊಂಡಿದ್ದೀರಿ, ತುಂಬಾ ಅದ್ದೂರಿಯಾಗಿ ಮಾಡಕ್ಕೆ ನನ್ನ ಸಕಲ ಪ್ರಯತ್ನ ಮತ್ತು ನನ್ನ ಏನು ಜೊತೆ ಇರ್ತೀನಿ ಅಂತ ಹೇಳ್ತಾ, ಸೊ ಮುಂಬರುವ ದಿನಗಳಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಕುಲಬಾಂಧವರಿಗೆ ನಾಡಕ್ಕೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ತಿಳಿಸ್ತಾ, ಸೊ ನನ್ನ ಮಾತು ಮುಗಿಸಿ ಹೊರಡ್ತಾ ಇದ್ದೀನಿ. ನನಗೆ ಹೆಚ್ಚಿನ ಸಮಯ ಇಲ್ಲ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತ ನನ್ನ ಮಾತು ಮುಗಿಸ್ತೇನೆ.